ಹಲೋ ಫ್ರೆಂಡ್ಸ್, ಹಲೋ ವೀವರ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ. ಇವತ್ತೊಂದು ದಿನ ಒಂದು ಹೆಲ್ತಿ ಡ್ರಿಂಕ್ ಮಾಡಿ ತೋರಿಸ್ತಾರೆ ನನ್ನ ತಂಗಿ. ನನ್ನ ತಂಗಿ ಹೆಸರು ಅಶ್ವಿನಿ ಅಂತ ಹೇಳಿ. ಹಾಯ್. ಸೊ ಬನ್ನಿ, ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಹೇಳಿ ಅಶ್ವಿನಿ. ಒಂದು ಎಳ್ನೀರು ತೊಗೊಂಡಿದ್ದೀನಿ ನಾನು. ಓಕೆ. ಇದು ಎಳ್ನೀರು ಮತ್ತು ಇದು ಐಸ್ ಕ್ಯೂಬ್ಸು. ಓಕೆ. ಶುಗರ್ 2 ಸ್ಪೂನ್ ತೊಗೊಂಡಿದ್ದೀವಿ ನಾವು, 1 ಲೋಟದಷ್ಟು ಮಾಡ್ಕೊಳ್ತಾ ಇದ್ದೀವಿ. ಸೊ 2 ಸ್ಪೂನ್ ಸಾಕು, ನಿಮ್ಗೆ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಬೇಕು ಅಂದರೆ. ಇದು ಬಂದು ತಾಟಿನಿಂಗು, ಇದು ತಮಿಳ್ನಾಡಲ್ಲಿ ಸಿಗುತ್ತೆ, ಇದು ಎಲ್ಲ ಕಡೆ ಈಗ ಸಮ್ಮರ್ ಸೀಸನಲ್ಲಿ ಸಿಗುತ್ತೆ. ಇದು ಓಕೆ, ತುಂಬಾ ಕೋಲ್ಡು, ಇದು ಹೆಲ್ದಿ ಡ್ರಿಂಕು. ಇದು ಈ ಥರ ಇರುತ್ತೆ, ಇದು ಅದು ಒಂದು ಹಣ್ಣಲ್ಲಿ 3 ಪೀಸ್ ಇರುತ್ತೆ. ಅದು ಒಳಗಡೆ ಇದನ್ನು ಓಪನ್ ಮಾಡಿಕೊಡ್ತಾರೆ, ಒಂದು ಹಣ್ಣು ಈ ಥರ ಇರುತ್ತೆ. ಇದನ್ನು ನಾವು ಓಪನ್ ಮಾಡ್ಕೋಬೇಕು ಸಿಪ್ಪೆ ಸಮೇತ. ಇದು ಬಂದು ಎಳ್ನೀರು, ಇದಂತೂ ಇದನ್ನು ಎಳ್ನೀರು ಓಪನ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅದು ಸಿಪ್ಪೆನ ಹೇಗೆ ರಿಮೂವ್ ಮಾಡೋದು ಅಂತ ಒಮ್ಮೆ ತೋರಿಸಿ. ಓಕೆ. ಇದು ನಿಂಬೆಹಣ್ಣು, ಒಂದು ಅರ್ಧ ಒಳ್ಳಷ್ಟು ನಿಂಬೆಹಣ್ಣು. ಇದನ್ನ ಸಿಪ್ಪೆನ ಹೇಗೆ ರಿಮೂವ್ ಮಾಡೋದು ಅಂದರೆ, ಓಕೆ ಇಲ್ಲೇ ಇಟ್ಕೊಂಡು ತೋರಿಸಿ ನೋಡಿ. ಈ ರೀತಿ ನೀಟಾಗಿ ಬರುತ್ತದು. ಈ ಥರ ಓಪನ್ ಮಾಡ್ಕೋಬೇಕು ನೀವು, ಒಂದು ಚಾಕಲ್ಲೋ ಒಂದು ಸ್ಪೂನಲ್ಲೋ ಈ ಥರ ನೀಟಾಗಿ ಹಿಂಗೆ ಓಪನ್ ಮಾಡ್ಕೊಳ್ಳಿ. ಯೂಶ್ವಲಿ ಈ ಸಮ್ಮರ್ಗೆ ತುಂಬ ಬೇಸಿಗೆ ಇರೋದ್ರಿಂದ ಈ ಥರ ಹೆಲ್ತಿ ಡ್ರಿಂಕ್ನ ಮನೇಲೇ ಮಾಡಿ ಕುಡಿಯೋದ್ರಿಂದ ನಿಮ್ಮ ದೇಹ ಕೂಡ ತಂಪು, ತಲೆ ಕೂಡ ತಂಪು, ಹೊಟ್ಟೆ ಕೂಡ ತಂಪಾಗಿರುತ್ತೆ. ಸೊ ಬಾಡಿ ನಾವು ಆದಷ್ಟು ಸಮ್ಮರಲ್ಲಿ ಸ್ವಲ್ಪ ತಾಪಮಾನನ ಇಳಿಸ್ಕೋಬೇಕಾಗುತ್ತೆ, ನಮ್ಮ ದೇಹದ ಉಷ್ಣತೆ ಏನಿದೆ ಅದನ್ನು. ಓಕೆ, ನೋಡ್ತಿದ್ದೀರಲ್ಲ ಈ ರೀತಿ ಮೇಲ್ಗಡೆ ಏನಿದೆ ಈ ಚರ್ಮದ ಭಾಗ ಏನಿದೆ ಇದನ್ನ ತೆಗೆದಾಕೊಬೇಕು, ಇಲ್ಲ ಅಂದ್ರೆ ಅದು ಕಹಿ ಬರೋ ಚಾನ್ಸಸ್ ಇರುತ್ತೆ. ಬೇಕಂದ್ರೆ ಹಾಕಿ ನಾರ್ಮಲಿ ನೀವು ಚರ್ಮ ಕೂಡ ತಿನ್ನೋಡಿ, ಇದ್ರ ಸ್ಕಿನ್ ಏನಿದೆ ಇದನ್ನ ಒಂಥರ ಕಸರೆ ಕಸರೆ ಕಹಿ ತರ ಬರುತ್ತೆ. ಸೊ ಅದಿದ್ರೆ ನಿಮ್ಮ ಜ್ಯೂಸ್ ಕೂಡ ಕಹಿ ಬರುತ್ತೆ. ನೋಡಿ, ಇದು ಫುಲ್ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದೀವಿ. ಈ ತರ ಇದ್ರ ಒಳಗಡೆನೂ ಒಂದು ಜ್ಯೂಸ್ ಇರುತ್ತೆ. ಆಕ್ಚುಲಿ ನಾವು ಇದನ್ನ ಕಟ್ ಮಾಡಿ ಬೇಕಾದ್ರೆ ನೀವು ಕುಡ್ಕೊಬೋದು, ಇಲ್ಲ ಅಂದ್ರೆ ನೀವು ಜ್ಯೂಸ್ಗೂ ಆ್ಯಡ್ ಮಾಡ್ಕೊಬೋದು. ಇದು ತುಂಬಾನೇ ಕೋಲ್ಡು, ಬಾಡಿಗೆ ತುಂಬಾನೇ ಒಳ್ಳೇದಿದು. ಕಟ್ ಮಾಡ್ಕೊಂಡು ಓಕೆ. ಈಗ ನೋಡಿ, ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದಾರೆ. ಆ ಮಿಕ್ಸರ್ ಜಾರ್ಗೆ ನೋಡಿ, ಒಂದು ಮಿಕ್ಸರ್ ಜಾರ್ ಈ ತರ ಕಟ್ ಮಾಡಿ ಹಾಕೊಳ್ತೀನಿ ನಾನು. ಸೇಮ್ ನೋಡಿ ಫ್ರೆಂಡ್ಸ್, ಎಳ್ಳ ನೀರಲ್ಲಿ ಹೇಗೆ ರಸ ಇರುತ್ತೋ ಅದೇ ರೀತಿ ಒಳಗಡೆ ಕೂಡ ನೀರಿರುತ್ತೆ. ನೋಡಿ, ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಓಕೆ, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಎಷ್ಟು ಹಾಕ್ಕೊಳ್ತಿದ್ದೀರಾ? 2 ಹಾಕ್ಕೊಳ್ತಿದ್ದೀನಿ. ಓಕೆ, 2 ಹಾಕ್ಕೊಳ್ತಿದ್ದಾರೆ. ಆನಂತರ ಸ್ನೇಹಿತರೆ, ಈ ಸಕ್ಕರೆ 2 ಸ್ಪೂನ್ ಆದರೆ ಸಾಕು. ಆನಂತರ ನಾನಿಲ್ಲಿ ಒಂದು 1/2 ಲೋಟದಷ್ಟು ಎಳ್ನೀರು ಹಾಕೊಳ್ತೀನಿ. ಮೊದಲಾಗಿ ಇದನ್ನ ಹಾಗೆ ಬ್ಲೆಂಡ್ ಮಾಡ್ಕೋಬೇಕು, ಆ ನಂತರ ನಾವು ಈ ಎಳ್ನೀರನ್ನ ಒಡೆದು ಹಾಕ್ಕೊಳ್ಳೋಣ. ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಈ ರೀತಿ ಗಂಜಿ ಗಂಜಿ ಥರ ಇನ್ನೂ ಸ್ವಲ್ಪ ಅಂದರೆ ಈ ಒಳಗಡೆ ಎಳನೀರೊಳಗಡೆ ಗೋರ್ ಅಂತ ಏನು ಹೇಳ್ತೀವಿ ಆ ರೀತಿ ಇದ್ದರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಓಕೆ ನೋಡಿ ಸ್ನೇಹಿತರೆ, ಈಗ ನಾವೇನು ಮಾಡ್ತೀವಿ, ಎಳನೀರು ಏನಿದೆ ಇದನ್ನು ಓಪನ್ ಮಾಡಿ ನೋಡಿ. ಈ ರೀತಿ ಓಪನ್ ಮಾಡಿಕೊಂಡು ಇದರ ನೀರನ್ನು ಈ ಮಿಕ್ಸಿ ಜಾರಿನ ಒಳಗಡೆ ಕಂಪ್ಲೀಟಾಗಿ ಹಾಕ್ತಾ ಇದ್ದೀನಿ. ಓಕೆ, ಆನಂತರ ಈ ಐಸ್ ಕ್ಯೂಬ್ಸ್ ಏನಿದೆ, ತಣ್ಣ ತಣ್ಣಗಿದ್ರೆ ತುಂಬ ಚೆನ್ನಾಗಿರುತ್ತೆ, ಈ ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೊಳ್ಳಿ. ಆನಂತರ ನಿಂಬೆ ಹಣ್ಣಿನ ರಸ ಏನಿದೆ, ಇದು ಪ್ಯೂರ್ಲಿ ಆಪ್ಷನಲ್, ಬೇಕು ಅಂದ್ರೆ ಹಾಕ್ಕೊಳ್ಳಿ. ಎಸ್ಪೆಷಲಿ ಈ ಸಮ್ಮರ್ ಸೀಸನ್ಗೆ ದೇಹ ತಂಪು ಮಾಡಲಿಕ್ಕೆ ನಿಂಬೆ ಹಣ್ಣು ಸಹಾಯ ಮಾಡುತ್ತೆ. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಈಗ ಇದನ್ನು ಒಂದೇ ಒಂದ್ಸತಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಈಗ ಸರ್ವ್ ಮಾಡೋಣ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ನಿಮ್ಗೆ ಅನ್ಕೊಂಡೇ ಇರಲ್ಲ ಈ ರೀತಿ ಕೂಡ ನಾವು ಜ್ಯೂಸ್ ಮಾಡ್ಬೋದು ಅಂತ. ಓಕೆ, ರೆಡಿಯಾಗಿದೆ. ಎಸ್ಪೆಷಲಿ ಫ್ರೆಂಡ್ಸ್, ಇದನ್ನ ಸ್ಟ್ರಾನಲ್ಲಿ ಕುಡಿಲಿಕ್ಕಾಗದ ಆಗೋದೇ ಇಲ್ಲ, ಯಾಕಂದರೆ ಅದರಲ್ಲಿ ಈ ಗೋರ್ ಅಂತ ಏನು ಹೇಳ್ತೀವಿ ಆ ರೀತಿ ಈ ತಾಟಿನಿಂಗಲ್ಲಿ ಬಿಟ್ಕೊಂಡಿರುತ್ತೆ. ಸೊ ಅದು ಗಂಜಿ ಗಂಜಿ ಸಿಗ್ತಾ ಇರುತ್ತೆ ನಿಮ್ಮ ಬಾಯಿಗೆ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ನಾನು ಎಳ್ನೀರು ಮತ್ತು ತಾಟಿನಿಂಗ್ ನೆರಡು ಮಿಕ್ಸ್ ಮಾಡಿ ಮಾಡಿದಂತಹ ಒಂದು ಜ್ಯೂಸು ಇದು. ಬಾಡಿ ಕೂಲರ್ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಿದ್ದು. ಸೊ ಇಷ್ಟ ಇವತ್ತಿನ ರೆಸಿಪಿ, ಇವತ್ತು ನಾನು ಮಾಡಿದ್ದು. ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು, ನಾನು ಸ್ವಯಂ ಕಲಿಕೆ ನೋಡಿ ಕಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.